ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಾಸ್ಟ್ ಕ್ರಿಯೇಷನ್ಸ್ಗೆ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ಟ್ರೆಡಿಷ್ನಲ್ ಮಟನ್ ಬಿರಿಯಾನಿ ತಿನ್ನಬೇಕು ಅಂದರೆ, ಸ್ಪೆಷಲಿ ನೀವೇನಾದರೂ ಯಲಹಂಕದಲ್ಲಿದ್ದರೆ ಈ ರಿಕ್ತ 64ಗೆ ಬರಲೇಬೇಕು. ಇದಿರೋದು ನಿಯರ್ಲಿ ಅಲ್ಲಾಳ್ ಸಂದ್ರ ಹತ್ರ, ಲೈಕ್ ಇಲ್ಲಿ ಚೈತನ್ಯ ಮೆಡಿಕಲ್ ಸೆಂಟರ್ ನಿಯರ್ ಬಂದರೆ ನೀವು ಇಲ್ಲಿಗೆ ಹೋಗ್ಬೋದು, ತುಂಬ ಹತ್ರ ಇದೆ. ಸೊ ಮಟನ್ ಪಲಾವ್ ಅಂತಲೇ ಒಂದು ಬೋರ್ಡ್ ಇದೆ, ಸೊ ಒಳಗಡೆ ಎಂಟ್ರಿ ಕೊಟ್ಟರಂತೂ ತುಂಬ ಆಸಮ್ ಆಗಿದೆ. ಒಳಗಡೆ ಟೇಸ್ಟ್ ಜೊತೆಗೆ ಅಲ್ಲಿ ಒಂದು ಕಂಟೆಂಟ್ ಇಟ್ಟಿದ್ದಾರೆ, ಲೈಕ್ ಕರ್ನಾಟಕದ ಟ್ರೆಡಿಷನ್ನ ಮತ್ತು ಕರ್ನಾಟಕದ ಇತಿಹಾಸವನ್ನು ತೋರಿಸುವಂಥ ಕೆಲವು ಇಮೇಜಸ್ಸು, ಪೇಂಟಿಂಗ್ಸು ಇವೆಲ್ಲವನ್ನು ನೋಡ್ಬೋದು. ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದನೂ ನಿಮಗೆ ಒಂಥರ ಲೈಕ್ ನೀವು ಎಂಜಾಯ್ ಮಾಡ್ತೀರಾ ಮೂಮೆಂಟ್ನ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಒಳಗಡೆ ಅಂದ್ಬಿಟ್ಟು. ನೋಡ್ಬೋದು ವಾಲ್ ಪೇಂಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಯೂರ ವರ್ಮ ನೋಡ್ಬೋದು, ನೆಕ್ಸ್ಟು ಪುಲಕೇಶಿ ಅವ್ರನ್ನ ನೋಡ್ಬೋದು, ಮತ್ತು ಹೊಯ್ಸಳ ಅವ್ರನ್ನ ನೋಡ್ಬೋದು, ಹಾಗೆ ಶ್ರೀಕೃಷ್ಣದೇವರಾಯ ಅವ್ರನ್ನ ನೋಡ್ಬೋದು, ಮತ್ತು ನಾಲ್ವಡಿ ಕೃಷ್ಣದೇವರಾಜ ಒಡೆಯವ್ರನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಸೊ ಎಷ್ಟು ಅದ್ಭುತವಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ. ಹಾಗೆ ಈ ಹಿಂದೆ ಪಟ್ಟದಕಲ್ಲು ನೋಡ್ಬೋದು, ಲಾಂಛನಗಳನ್ನು ನೋಡ್ಬೋದು, ಹಾಗೆ ಹಂಪಿ ವಿರೂಪಾಕ್ಷ ಟೆಂಪಲನ್ನು ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಅರಮನೆ ಲೈಕ್ ಆನೆ ಅಂಬಾರಿಯನ್ನು ಹೊತ್ಕೊಂಡು ಹೋಗ್ತಾ ಇರೋ ಅಂಥ ಒಂದು ಚಿತ್ರಣ, ಇವೆಲ್ಲವೂ ತುಂಬ ಅದ್ಭುತವಾಗಿದೆ. ಥೀಮ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಹೈಜಿನಿಕ್ ಆಗಿದೆ. ಮತ್ತು ಇನ್ನು ಕೆಲವರು ಹೇಳ್ತಾರೆ ಲೈಕ್ ಸಿದ್ಧಗಂಗಾ ಸ್ವಾಮೀಜಿಗಳನ್ನ ಇಡ್ಬೋದಲ್ವಾ, ಮತ್ತು ಇನ್ನು ಕೆಲವ್ರನ್ನ ಇಡ್ಬೋದಲ್ವಾ ಅಂತ. ನಾನ್ ವೆಜ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಆದಷ್ಟು ಕೆಲವು ಫೋಟೋಗಳನ್ನು ಇಡೋದಕ್ಕಾಗಿಲ್ಲ, ಅದಕ್ಕೆ ಅವರು ಸಾರಿ ಹೇಳ್ತಿದ್ದಾರೆ. ಮತ್ತು ಇದ್ರ ಜೊತೆಗೆ ನೀವು ಇಲ್ಲಿ ಸಾಲು ಮರದ ತಿಮ್ಮಕ್ಕ ಮತ್ತು ತುಂಬ ಜನಗಳಾದ ಫೋಟೋಗಳನ್ನು ನೋಡ್ಬೋದು, ಸುಧಾಮೂರ್ತಿ ಅವರು ಇವೆಲ್ಲವನ್ನು ನೋಡ್ಬೋದು. ಹಾಗೆ ವೀಕ್ಷಕರೇ, ನೀವೇನಾದರೂ ಈ ಕಡೆ ಬಂದರೆ ಲೈಕ್ ನಾನ್ ವೆಜ್ ತಿನ್ನಬೇಕು ಅಂತ ಏನಾದರೂ ಅಲ್ಲಾಳ್ ಸಂದ್ರ ಕಡೆ ಹೋದರೆ ದಯವಿಟ್ಟು ಈ ರೆಸ್ಟೋರೆಂಟ್ಗೆ ವಿಸಿಟ್ ಕೊಡಿ. ಒಮ್ಮೆ ಭೇಟಿ ಕೊಟ್ಟರೆ ನಿಮಗಂತೂ ಎಂಜಾಯ್ ಮಾಡ್ತೀರಾ. ಟೇಸ್ಟ್ ಜೊತೆಗೆ ಥೀಮ್ ಕೂಡ ತುಂಬ ಚೆನ್ನಾಗಿದೆ, ಪ್ಲೇಸ್ ತುಂಬ ಚೆನ್ನಾಗಿದೆ, ರಿಲ್ಯಾಕ್ಸ್ಡ್ ಕಾಮ್ ಆಗಿದೆ. ಮಟನ್ ಪಲಾವ್ನಂತೂ ಮಿಸ್ ಮಾಡಬೇಡಿ, ರಿಕ್ತ 64 ಅಂದ್ಬಿಟ್ಟು. ಮತ್ತು ಅದನ್ನು ಅದ್ರ ಓನರ್ ಒಬ್ಬರು ಲೇಡೀಸ್ ಇದ್ದಾರೆ, ನನಗೆ ಅವ್ರ ಕಾನ್ಫಿಡೆನ್ಸ್ ಅಂತೂ ತುಂಬ ಇಷ್ಟ ಆಯಿತು. ಮತ್ತು ಅಷ್ಟು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋರಿಗೆ ನಾವು ಹೋಗಬೇಕು. ಮತ್ತು ಲೈಕ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಅರೌಂಡ್ 250 ಬರುತ್ತೆ. ಮತ್ತು ಅವರು ಈಗ ಹೊಸದಾಗಿ ಓಪನ್ ಆಗಿರೋದ್ರಿಂದ ಕೆಲವು ಐಟಮ್ಸ್ಗಳನ್ನ ಟ್ರಯಲ್ ಮಾಡ್ತಿದ್ದಾರೆ. ಸೊ ಲೈಕ್ ಇನ್ನೂ ಕಂಪ್ಲೀಟ್ ಆದಮೇಲೆ, ಹೊಸ ಫೋಟೋಸು ಕಂಪ್ಲೀಟ್ ಎಲ್ಲವನ್ನು ಹಾಕಿದ್ಮೇಲೆ ನಾವಿಲ್ಲಿ ಹೋಗಿ ಮತ್ತೊಂದು ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತೀವಿ. ಹಾಗೆ ನಿಮ್ಗೆ ಇಂದಿನ ಈ ವಿಡಿಯೋ ಇಷ್ಟ ಆದರೆ, ಮತ್ತು ನೀವೇನಾದರೂ ಈ ಕಡೆ ಬಂದರೆ ದಯವಿಟ್ಟು ಈ ಹೋಟೆಲ್ಗೆ ವಿಸಿಟ್ ಕೊಡಿ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.